ದಕ್ಷಿಣ ಭಾರತದ ಮಾಧ್ಯಮ ಕ್ಷೇತ್ರದಲ್ಲಿನ ಸಾಧಕರಿಗೆ ಕೊಡಮಾಡುವಂತಹ ದಿ ನ್ಯೂ ಇಂಡಿಯನ್ ಟೈಮ್ಸ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಿತು. 2024 TNITಯ ಮಾಧ್ಯಮ ಪ್ರಶಸ್ತಿಯಲ್ಲಿ ಉತ್ತಮ ಮೆಟ್ರೋ ವರದಿಗಾರ ವಿಭಾಗದಲ್ಲಿ TV5 ಕನ್ನಡದ ಮೆಟ್ರೋ ವರದಿಗಾರ ಕಾರ್ತಿಕ್, ಹಾಗೆ ಉತ್ತಮ ಕ್ಯಾಮರಾಮ್ಯಾನ್ ಪ್ರಶಸ್ತಿಗೆ TV5 ಕನ್ನಡದ ನಾಗೇಶ್ ಪಾತ್ರರಾದರು. ಕಳೆದ 7 ವರ್ಷಗಳಿಂದ TNIT ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದು ದಕ್ಷಿಣ ಭಾರತದ ಮಾಧ್ಯಮದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸುವ ಕೆಲಸ ನಿರಂತರವಾಗಿ ಮಾಡ್ತಾ ಇದೆ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಟ ರಿಷಭ್ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮಾಧ್ಯಮದಲ್ಲಿ ಸಾಧನೆ ಮಾಡಿದ ಹಲವಾರು ಗಣ್ಯರಿಗೆ ಈ ವೇಳೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. TNITಯ 2024 ಮೆಟ್ರೋ ಬೆಸ್ಟ್ ರಿಪೋರ್ಟರ್ ಅವಾರ್ಡನ್ನು ಪಡೆದುಕೊಂಡಿದ್ದೇನೆ. ಈ ಒಂದು ಅವಾರ್ಡ್ ಬರೋದಕ್ಕೆ ಕಾರಣ ನಮ್ಮ ಚಾನಲಲ್ಲಿ ಇರತಕ್ಕಂಥ ಇನ್ಪುಟ್ ಇರ್ಬೋದು, ಔಟ್ಪುಟ್ ಇರ್ಬೋದು, ಎಡಿಟರ್ ಇರ್ಬೋದು, ಅಸೋಸಿಯೇಟ್ ಎಡಿಟರ್ ಇರ್ಬೋದು, ಇವರೆಲ್ಲರೂ ಕೂಡ ಸಹಕಾರಿ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ನ್ಯೂಸನ್ನು ಕವರೇಜ್ ಮಾಡುವಂಥ ಸಂದರ್ಭದಲ್ಲಿ ಇವರೆಲ್ಲರ ಸಹಾಯ ಇಲ್ಲದೆ ಈ ಒಂದು ಅವಾರ್ಡನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ TV5 ತಂಡಕ್ಕೆ ಆಭಾರಿ ಆಗಿರ್ತೇನೆ, ಹಾಗೆ TNIT ಅವಾರ್ಡನ್ನು ಕೊಟ್ಟಿರ್ತಕ್ಕಂಥ TNIT ಅವ್ರಿಗೂ ಕೂಡ ಆಭಾರಿ ಆಗಿರ್ತೇನೆ. TNITಯ 2024 ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆ ನಮ್ಮ TV5 ಕ್ಯಾಮ್ರಾಮ್ಯಾನ್ ಗುರುತಿಸಿ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ. ನಮ್ಮ TV5 ಸಂಸ್ಥೆಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆ ನಮ್ಮ TV5 ಕ್ಯಾಮ್ರಾಮ್ಯಾನ್ ಗುರುತಿಸಿ ನಮಗೆ ಅವಾರ್ಡ್ ಕೊಟ್ಟಿದ್ದಾರೆ.